ಜಮೀನಿನಲ್ಲಿ ಅನಧಿಕೃತ ಕಂಪ್ಗಳ ನಿರ್ಮಾಣ, ಪವನ ವೈದ್ಯುತ ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ರೈತರ ಆಗ್ರಹ. ತಾಲೂಕಿನ ಸೋಲದಹಳ್ಳಿ ಗ್ರಾಮ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪವನ ವಿದ್ಯುತ್ ಕಂಪನಿಯವರ ಹಾವಳಿ ಮಿತಿಮೀರಿದ್ದು ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರು ರೈತರಿಗೆ ವಂಚನೆ ಮಾಡಿರುವ ಸಾಧ್ಯತೆ ಇದೆ. ಕಾರಣ ಪರಿಶೀಲಿಸಿ ಕಂಪನಿಯಿಂದ ರೈತರಿಗೆ ನ್ಯಾಯಯುತವಾದ ಪರಿಹಾರ ಹಣ ಸಂದಾಯ ಮಾಡುವಂತೆ ಕ್ರಮ ಜರುಗಿಸಬೇಕು. ತಪ್ಪಿದಲ್ಲಿ ಕಂಪನಿ ವಿರುದ್ಧ ಹಾಗೂ ಕಂಪನಿಯ ಏಜೆನ್ಸಿ ಅಥವಾ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಎಂದು ಕೂಡ್ಲಿಗಿ ತಹಸೀಲ್ದಾರರಿಗೆ ಗ್ರಾಮದ ಹಲವು ರೈತರು ಮನವಿ ಪತ್ರ ನೀಡಿ ಕೋರಿದ್ದಾರೆ. ತಹಸೀಲ್ದಾರರಾದ ಎಂ ರೇಣುಕಮ್ಮನವರ ರೈತರು ಮನವಿ ಪತ್ರ ಪಡೆದು ಪರಿಶೀಲಿಸಿ ವಾಸ್ತುಸ್ಥಿತಿಯನ್ನರಿತು ವಿಚಾರಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸಂಬಂಧಿಸಿದಂತೆ ರೈತರು ಮಾತನಾಡಿ, ತಾವು ಗುಳೆ ಹೋದ ಸಂದರ್ಭದಲ್ಲಿ ತಮ್ಮ ಅನುಮತಿ ಪಡೆಯದೆ ಜಮೀನಿನಲ್ಲಿ ಪವನ ವೈದ್ಯುತ ಕಂಬ ನಿರ್ಮಿಸಿದ್ದಾರೆ. ಕೆಲವು ಹೊಲಗಳಲ್ಲಿ ಪವನ ವಿದ್ಯುತ್ ತಯಾರಿಕೆಗೆ ಅಳವಡಿಸಿರುವ ವೈದ್ಯುತ ತಂತಿಗೆ ಆಸರಿಯಾಗಿ ಕಂಬಗಳನ್ನು ಹೊಲಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದೆ. ವಿಚಾರಿಸಿದರೆ ಇಷ್ಟು ಹಣ ನೀಡಲು ಬರುತ್ತಾರೆ. ಕೆಲವರಿಗೆ 15,000 ನೀಡಿದ್ದಾರೆ, ಕೆಲವರಿಗೆ 10,000 ನೀಡಿದ್ದಾರೆ, ಕೆಲವರಿಗೆ 3-4,000 ಹಣ ನೀಡಿದ್ದಾರೆ. ನಿಯಮಾನುಸಾರ ಹಣ ನೀಡದೆ ಅಧಿಕೃತವಾಗಿ ಭೂಮಿಯಲ್ಲಿ ಕಂಬಗಳನ್ನು ನೆಟ್ಟಿದ್ದಾರೆ. ಕಾರಣ ಕಂಬಗಳನ್ನು ಶೀಘ್ರವೇ ಕೀಳಿಸಬೇಕು, ಕಾನೂನಿನ ನಿಯಮಾನುಸಾರ ಕಂಪನಿಯಿಂದ ನ್ಯಾಯಯುತವಾದ ಹಣ ನೀಡುವಂತೆ ಆದೇಶಿಸಬೇಕು ಎಂದು 10 ರೈತರು ತಹಸೀಲ್ದಾರರಲ್ಲಿ ಕೋರಿದ್ದಾರೆ. ರೈತ ತಹಸೀಲ್ದಾರ್ ಎಂ ರೇಣುಕಮ್ಮನವರಿಗೆ ಮತ್ತು ತಮ್ಮ ಹಕ್ಕೋತ್ತಾಯ ಅಂಶಗಳಿರುವ ಪತ್ರವನ್ನ ನೀಡಿದ್ದಾರೆ. ಸುಲ್ದಹಳ್ಳಿ ರೈತರಾದ ಬಿ ಹನುಮಂತಪ್ಪ, ಎಚ್ ಕೃಷ್ಣ ಗಂಗಮ್ಮ, ಚಿತ್ರಲಿಂಗಪ್ಪ, ಎನ್ನ ನಾಗಪ್ಪ, ಬೊಮ್ಮಪ್ಪ, ಪರಮಾರಪ್ಪ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು. ವಿಜಿ ವೃಷಭೇಂದ್ರ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕೂಡ್ಲಿಗಿ. ಕಂದಾಯ ಭೂಮಿ ಬರ್ತಿದ್ದಾರೆ ನಮಗೆ, ಈಗ ನೀವು ಕಂದಾಯ ಭೂಮಿಯಲ್ಲಿ ನಮಗೆ ಏನಂತ ಗೊತ್ತೇ ಇಲ್ಲ. ಅವರು ಕಂಬ ಹಾಕಿದ್ದಾರೆ, ಆ ಕಂಬದಲ್ಲಿ ನಮಗೆ ಜೀವ ರೇಟ್ ಹೇಳಿ ಎಷ್ಟಿದೆ ನಮಗೆ ಹೇಳಿಲ್ಲ ಮೇಡಮ್. ಹಾಕಿದ್ದಾರೆ ನಮಗೆ ಗೊತ್ತಿಲ್ಲ. ಹಾಕಿಲ್ಲ ಮೇಡಮ್, ಆಗ್ತಾ ಇದಾರೆ. ನಿಲ್ಲಿಸಿವಿ ಈಗ, ಆ ಕಡೆ ನಿಲ್ಲಿಸಿವಿ ಸ್ಟಾಪ್ ಮಾಡಿದೀವಿ ಈಗ. ನಾವು ಇನ್ನ ಅದನ್ನ ಏನು ದೂರ ಮುಗಿಸಿಲ್ಲ, ಮುಗುದಿಲ್ಲ. ನಾವು ಇದಕ್ಕೆ ಸ್ಟಾಪ್ ಮಾಡಿ ಬಂದಿದ್ದಾರೆ. ಅವ್ರು ಕಂಪ್ನಿ ಮ್ಯಾನೇಜರ್ ಆಗಲಿ, ಕಂಪ್ನಿ ಗುತ್ತಿಗೆದಾರರು ಯಾರು ಬಂದಿಲ್ಲ. ಅವ್ರ ಕಂಪ್ನಿ ಗುತ್ತಿಗೆದಾರರು ಯಾರು ಬಂದಿಲ್ಲ, ಅದು ಯಾವ ಕಂಪ್ನಿಗೆ ಅದು ಅಗ್ರಿಮೆಂಟ್ ಆಗಿದೆ, ಅದು ವರ್ಕ್ ಹೋಗ್ತಾ ಇದೆ, ಅವರು ಬಂದಿಲ್ಲ. ಸೂಲ್ದಹಳ್ಳಿ ಕೂಡ್ಲಿಗಿ ತಾಲೂಕು ವಿಜಯನಗರ ಡಿಸ್ಟಿಕ್. ಅದೇ ಈ ಡ್ಯಾಮ್ ಕಂಬಗಳು ಬಂದು ಬಂದಲ್ಲಿ ಹೋಗ್ತಾ ಇದಾವೆ. ನಾವು ಒಂದು ಕಾಫಿ ಎಸ್ಟೇಟ್ಗೆ ಹೋಗಿದ್ವಿ, ಅಲ್ಲಿಂದ ಫೋನ್ ಹಾಕಿ ಅವರು ಕೂಡ್ಲಿಗಿ ಅದು ನಮ್ಮ ಗ್ರಾಮಸ್ಥರು ಯಾರು ಇಬ್ಬರು ಮೂವರಿದ್ದು ನಿಮಗೆ ಒಂದ ಕಂಬ ಬರ್ತಾವ ನಿಮ್ಮ ಜಮೀನು ಒಳಗೆ ಅಂದರು. ಅದು ನಮಗೆ ಈಗ ಸತ್ಯ ಅದು ಬೇಕಾಗಿಲ್ಲ, ನನಗೆ ಬೇಡ ಕಂಬ ಅಂತ ಹೇಳಿದೆ. ಏನಿಲ್ಲ, ನಿಮ್ಮ ಹೊಲದಾಗ ಹೋಗಿದ್ದಾವ ಲೈನು, ಇಲ್ಲಾಂದ್ರೆ ಬೇರೆ ಕಡೆಗೆ ಹೋಗ, ಬೇರೆ ಕಡೆಗೆ ಹೋಗ, ಬೇರೆ ಕಡೆಗೆ ತಗೊಂಡು ಹೋಗ್ರು, ಅದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಸರ್ ಹೇಳಿ. ಅದಕ್ಕೆ ಒಂದು ಅಗ್ರಿಮೆಂಟ್ ಕೊಟ್ಟಿಲ್ಲ ಅವರು, ಅಲ್ಲಿ ಕಂಪ್ನಿ ಇರುತ್ತ ಅಗ್ರಿಮೆಂಟ್ ಇಲ್ಲ, ಅದಕ್ಕೆ ಎಷ್ಟು ಪರಿಹಾರ ಅಂಬೋದಕ್ಕೆ ಗೊತ್ತಿಲ್ಲ.
ಅದು ಏನು ಅವ್ರಿಗೆ ಏನು ಹೇಳಿಲ್ಲ. ನಿಮ್ ಗಮನ ನಿಮ್ ಗಮನಕ್ಕಿಲ್ಲ? ಹಾ, ನಮ್ ಗಮನಕ್ಕಿಲ್ಲ. ಯಾರೋ ಒಬ್ಬರು ತಗೊಂಡೋಗ್ಯಾರ ಅಂತ ಹೇಳಿದ್ಕ 15,000 ರೂಪಾಯಿ ಕೊಡ್ತೀವಿ ಅಂತ ಇದು ಮಾಹಿತಿ ಹೇಳಿದ್ದೆ. ಹೇಳಿರೋದು ಆ ಥರ ಮಾಡಿದ್ದಾರೆ. ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ ಕೇಳಲು ಸರ್ ಹಾಕಿದ್ದಾರೆ ಅವರು. ಈ ಕಂಬ ಮಾತ್ರ ನಾವು ಜಮೀನಿನ ಒಳಗೆ ಅಲ್ಲಿ ನಾವು ಬಿಟ್ಕೊಂಬೋದಲ್ಲ. ಒಂದು ಟ್ಯಾಕ್ಟ್ರಿ ಹೋದ್ರೆ ನಾವು ಫಸಲು ಏರ್ತೀವಿ, ಟ್ಯಾಕ್ಟ್ರಿ ಮೇಲ್ಗಡೆ ಹುಡುಗರು ಉಪ್ಪಿ ಎಲ್ಲ ಇರ್ತಾರೆ, ಮೇಲೆ ನೋಡು ಮೇಲೆ ಹೋಗ್ತಿರ್ತೈತೆ. ಅಂಥವೆಲ್ಲ ಇದು ಮಾಡಿ ಸರ್, ಅದಕ್ಕೋಸ್ಕರವಾಗಿ ನಮ್ಮ ಹೊಲದಾಗ ಕಂಬನೇ ಬೇಡ ಅಂತ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ನಾವು ಮುಂದು ಮಾಡ್ತೀವಿ ನ್ಯಾಯ ಹೋರಾಟ, ಹೋರಾಟ ಮಾಡ್ತೀವಿ. ಏನು ನಿಮ್ಮ ಹೆಸರು? ಮಾರಪ್ಪ ಸರ್. ಯಾವೂರು? ಸೂರ್ಗಳಹಳ್ಳಿ. ಯಾವ ಡಿಸ್ಟ್ರಿಕ್ಟ್? ವಿಜಯನಗರ ಜಿಲ್ಲೆ ಕೂಡಿಗೆ ತಾಲೂಕು ಸೂರ್ದಹಳ್ಳಿ ಕಂದಾಯ ಗ್ರಾಮದ ಸುಮಾರು ರೈತರು ಎಲ್ಲ ನಾವೆಲ್ಲ ಬಂದಿದ್ದೀವಿ. ಇದಕ್ಕೊಂದು ಮುಖ್ಯವಾದಂಥ ಕಾರಣ ಬೇರೆ ಇದೆ. ಇದು ಒಂದು ಕಂಪ್ನಿ, ವಿಂಡ್ ಪವರ್ ಅನ್ನೋ ಕಂಪ್ನಿ. ಅದಕ್ಕೆ ಒಂದು ಪವರ್ ಸಪ್ಲೈ ಅದು ಕಂಬಗಳು ಆಗ್ತಾ ಹೋದಾರೆ, ಲೈನ್ ಆಗ್ತಾ ಹೋಗ್ತದೆ. ಆ ಕಂಪ್ನಿಯಿಂದ ಯಾವುದೇ ಒಂದು ಮಾಹಿತಿ ಕೊಡದಾರೆ, ಯಾವುದೇ ಒಂದು ಕಂಪ್ನಿಯ ಅಗ್ರಿಮೆಂಟು ಮತ್ತೊಂದು ಮಗಳೊಂದು ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡದಲೆ ಪ್ರತಿಯೊಂದು ರೈತರಿಗೆ ಅನ್ಯಾಯ ಮಾಡ್ತಾ, ಅವ್ರದ್ದು ಯಾವುದೇ ಒಂದು PO ರೇಟು ಅಥವಾ RO/W ರೇಟನ್ನು ಕೊಡದಲೆ ಅವರು ಸರಿಯಾದ ಮಾರ್ಗದಲ್ಲಿ ಅವ್ರು ಯಾವುದೇ ರೈತರಿಗೆ ಅನುಕೂಲ ಮಾಡದಲೆ ಅವರು ಮೋಸ ಮತ್ತು ಅಕ್ರಮವನ್ನು ಎಸಗಿದಾರಂತ ಎಲ್ಲ ರೈತರ ಒಂದು ಆರೋಪವನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಅವರು 15,000 ರೂಪಾಯಿಗಳನ್ನು ಪ್ರತಿಯೊಬ್ಬ ರೈತರಿಗೆ ನೀಡಿದ್ದಾರೆ, ಅದರಲ್ಲಿ ಕೆಲವು ರೈತರಿಗೆ ನೀಡಿಲ್ಲ ಅನ್ನೋದು ಎಲ್ರಿಗೂ ಆರೋಪ ಇದೆ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಮುಂದೆ ರೈತರಿಗೆಲ್ಲ ಅನುಕೂಲ ಆಗೋ ರೀತಿ ಒಂದು ಸರಿಯಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತೇಳಿ ಎಲ್ಲ ರೈತರು ಬಂದು ತಹಸೀಲ್ದಾರ್ ಕಚೇರಿಗೆ ಬಂದು ಮನವಿಯನ್ನು ನೀಡಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ತಮ್ಮ ಹೆಸರು? ರಮೇಶ್ ಅಂತೇಳಿ. ಸೂರ್ದಾರ್ ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತೇಳಿ. ನಮ್ಮದು ಕೂಡ್ಲಿ ತಾಲೂಕು ಹೊಸಳ್ಳಿ ಹೋಬಳಿ ಸೂಲ್ದಹಳ್ಳಿ ಕಂದಾಯ ಗ್ರಾಮದಲ್ಲಿ. ಈಗ ನಮ್ಮ ಸೂಲ್ದಹಳ್ಳಿ ಕಂದಾಯ ಗ್ರಾಮದಲ್ಲಿ ಸೂಲ್ದಹಳ್ಳಿ ಭಾಗದ ಅಲ್ಲಿ ಟೋಟಲಾಗಿ ಸೂಲ್ದಹಳ್ಳಿ ಕಂದಾಯ ಗ್ರಾಮ ವ್ಯಾಪ್ತಿಯಲ್ಲಿ ಈ ವಿಂಡೋ ಫ್ಯಾನ್ಗಳು ಕರೆಂಟ್ ಉತ್ಪತ್ತಿ ಮಾಡಿಕೊಂಡು ಬೇರೆ ಕಡೆಗೆ ಬೇರೆ ಸ್ಟೇಟು ಅಥವಾ ಬೇರೆ ರಾಜ್ಯ ಬೇರೆ ಸಿಟಿಗಳಿಗೆ ಕರೆಂಟ್ ತಗೊಂಡು ಹೋಗುವಾಗ ಏನು ಮಾಡ್ತಾ ಇದ್ದಾರೆ, ಅವ್ರು ಸರಬರಾಜು ಮಾಡ್ಕೊಳಕ್ಕೆ ಕಂಬಗಳಾಕಿದ್ದಾರೆ. ಕಂಬಳ ಹಾಕಕ್ಕರೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಕಂಪ್ನಿ MD ಆಗಲಿ ಕಂಪ್ನಿ ಅವ್ರು ಯಾರು ಕಂಪ್ನಿಗೆ ಸಂಬಂಧಪಟ್ಟಂಥವ್ರು ಯಾರು ಬಂದು ನಮ್ಮ ರೈತರಲ್ಲಿ ಇದು ಕಂಪ್ನಿ PO ರೇಟ್ ಇಷ್ಟಿದೆ, ಕಂಪ್ನಿ RO/W ರೇಟ್ ಇಷ್ಟಿದೆ, ಅಗ್ರಿಮೆಂಟ್ ಇಷ್ಟು ವರ್ಷಕ್ಕೆ ಇಷ್ಟು ರೂಪಾಯಿಗಳಿಗೆ ಮಾಡ್ಕೊಂತಾ ಇದ್ದೀವಿ, ಇಂಥ ಯಾವ ಕಾಂಟ್ರಾಕ್ಟರ್ದಾರಾಗಲಿ ಕಂಪ್ನಿ MD ಆಗಲಿ ಯಾರು ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿಲ್ಲ. ರೈತರ ಹತ್ರ ಯಾರೋ ಸೂಲ್ದಹಳ್ಳಿಯಲ್ಲಿ ಅಥವಾ ಅಲ್ಲೇ ಮಧ್ಯವರ್ತಿಗಳು ಅಥವಾ ಅಲ್ಲೇ ಒಟ್ಟು ಯಾರಾದರೂ ಈ ಮಧ್ಯವರ್ತಿಗಳು ಬಂದು ರೈತರಿಗೆ ಈ ಥರ ನಾವು ಕಂಬ ಆಗ್ತಾ ಇದ್ದೇವೆ ಫಸ್ಟೇ, ಇದು ಎಷ್ಟು ರೇಟ್ ಇದೆ, ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ, ಆಮೇಲೆ ಇದು ದುಡ್ಡು PO ರೇಟ್ ಎಷ್ಟಿದೆ, ಆಮೇಲೆ ಲೈನ್ ರೇಟ್ RO/W ರೇಟ್ ಎಷ್ಟಿದೆ, ನಾವು ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊಂತ ಇದ್ವಿ, ಎಷ್ಟು ರೂಪಾಯಿಗೆ ಅಗ್ರಿಮೆಂಟ್ ಮಾಡಿಸ್ಕೊಂತ ಇದೀವಿ ಅಂತ ಇದುವರೆಗಾದರೂ ಯಾವುದೇ ಒಂದು ಕಂಪ್ನಿಗೆ ಗುತ್ತಿಗೆದಾರರಾಗಲಿ ಕಂಪ್ನಿ MD ಆಗಲಿ ಕಂಪ್ನಿಗೆ ಸಂಬಂಧಪಟ್ಟವ್ರು ಯಾರು ಬಂದು ರೈತರ ಹತ್ರ ಡಿಸ್ಕಸ್ ಮಾಡಿಲ್ಲ. ಇದು ನಾವು ಅದಕ್ಕಾಗಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ಇದರ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ. ಯಾಕಂದರೆ ನಮ್ಮ ಸೂಲ್ದಹಳ್ಳಿ ಭಾಗದಲ್ಲಿ ಈ ಥರ ಕಂಪ್ನಿ ನಮಗೆ ಕಂಪ್ನಿಯಿಂದ ಅನ್ಯಾಯ ಆಗತ್ತೆ, ಬಂದು ಸರಿಪಡಿಸ್ರಿ. ಸರಿಪಡಿಸಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ನಾವು ಇದೇ ತಹಸೀಲ್ದಾರ್ ಕಚೇರಿ ಮುಂದೆ ಸುಮಾರು ರೈತರು ಬಂದು ಧರಣಿ ಮಾಡಿ ಇದು ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ. ಇದನ್ನ ಇಲ್ಲೇ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿ ಕುಂತ್ಕೊಂಡು ಇದನ್ನ ನ್ಯಾಯ ಪಡ್ಕೊಂತ. ಯಾಕಂದರೆ ನಮ್ಮ ಸೂಲ್ದಹಳ್ಳಿ ಗ್ರಾಮದ ರೈತರಿಗೆ ಸುಮಾರು ಜನಗಳಿಗೆ ಅನ್ಯಾಯ ಆಗೈತೆ. ಯಾರಿಗೂ ಕಂಪ್ನಿ PO ರೇಟ್ ಕೊಟ್ಟಿಲ್ಲ, RO/W ರೇಟ್ ಕೊಟ್ಟಿಲ್ಲ. ಇದು ರೇಟು ಅದು ಎಷ್ಟಿದೆ, ಕಂಪ್ನಿ RO/W ರೇಟ್ ಎಷ್ಟಿದೆ, PO ರೇಟ್ ಎಷ್ಟಿದೆ ಅಂತ ನಮಗೆ ಕೊಟ್ಟರೆ ಓಕೆ. ಕೊಡಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮೊದಲು ಇಲ್ಲಿ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಆಫೀಸ್ ಹತ್ರ ನಾವು ಧರಣಿ ಮಾಡ್ತೀವಿ, ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡ್ತೀವಿ, ನ್ಯಾಯ ಸಿಗೋವರೆಗೂ ಧರಣಿ ಮಾಡ್ತೀವಿ. ಇಷ್ಟೇಳಿ ನಮ್ಮ ಒಂದು ಇನ್ನೂ ನಮ್ಮ ರೈತರು ಮಾತಾಡ್ತಾ ಇದ್ದಾರೆ.